ಸ್ಯಾಂಡಲ್ವುಡ್ನ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮರ್ಡರ್ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೂ ಕೂಡ ಅವರನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ಅವರು ಅವತ್ತು ನಡೆದಂತಹ ಘಟನೆಯ ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದರು ಅನ್ನೋದಕ್ಕೆ ಒಂದಿಷ್ಟು ಪುರಾವೆಗಳು, ಒಂದಿಷ್ಟು ಎವಿಡೆನ್ಸ್ಗಳು, ಒಂದಿಷ್ಟು ಸಾಕ್ಷ್ಯಗಳು ಸಿಗ್ತಾ ಇದೆ. ಅದನ್ನು ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಶೆಡ್ಗೆ ದರ್ಶನ್ ಎಂಟ್ರಿ ಕೊಡ್ತಾ ಇರುವಂತಹ ವಿಜುವಲ್ಸ್, ಅವರ ಕಾರ್ನಲ್ಲಿ ಅವರು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಇದೇ ಕಾರ್ನಲ್ಲಿಯೇ ದರ್ಶನ್ ಶೆಡ್ಗೆ ತೆರಳ್ತಾ ಇರುವಂತಹದ್ದು, ಶೆಡ್ಗೆ ಎಂಟ್ರಿ ಕೊಡ್ತಾ ಇರುವಂಥದ್ದು, ಇದೇ ಶೆಡ್ನಲ್ಲಿಯೇ ಕೊಲೆ ಆಗಿರುವಂಥದ್ದು. ಚಿತ್ರದುರ್ಗದಿಂದ ವ್ಯಕ್ತಿಯನ್ನು ಕರೆಸ್ಕೊಂಡು ರೇಣುಕಾಸ್ವಾಮಿಯವರನ್ನು ಇಲ್ಲಿಯೇ ಆತನನ್ನು ಕಿಡ್ನ್ಯಾಪ್ ಮಾಡಿ ಇಡೀ ರಾತ್ರಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಧನುಗೆ ಬಡ್ದಂಗೆ ಬಡ್ದಿದ್ದಾರೆ. ಅದರ ಪರಿಣಾಮ ಆತ ಸಾವನ್ನಪ್ಪಿದ್ದಾನೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆತನ ದೇಹದ ಯಾವ್ಯಾವ ಭಾಗದಲ್ಲಿ ಹಾನಿಯಾಗಿತ್ತು, ಏನೇನಾಗಿತ್ತು ಅನ್ನುವಂತಹ ಡೀಟೇಲ್ಸನ್ನು ಈಗಾಗಲೇ ಮರಣೋತ್ತರ ಪರೀಕ್ಷೆಯಲ್ಲಿ ರಿವೀಲ್ ಆಗಿದೆ. ದರ್ಶನ್ ಇದ್ರ ಆ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ. ಹೌದು, ಆ ಸಂದರ್ಭದಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಈ ಸಿಸಿಟಿವಿಯ ಫುಟೇಜ್ ಸಾಕ್ಷಿಯಂತೆ ಸಿಕ್ಕಿರುವಂಥದ್ದು. ರೆಗ್ಯುಲರ್ ಆಗಿ ದರ್ಶನ್ನವರೇ ಬಳಸುವಂತಹ ಕಾರ್ ಇದು, ಅವರದ್ದೇ ಕಾರು ಆ ಸಂದರ್ಭದಲ್ಲಿ ಆ ದಿನಾಂಕ ಅಲ್ಲಿ ಓಡಾಡಿದೆ, ಶೆಡ್ಗೆ ಎಂಟ್ರಿ ಕೊಟ್ಟಿದೆ. ಇದೇ ಕಾರ್ನಲ್ಲಿಯೇ ಪವಿತ್ರಗೌಡ ಮತ್ತು ದರ್ಶನ್ ತೆರಳಿದ್ರು ಅನ್ನುವಂತಹ ವಿಚಾರಗಳು ಕೂಡ ತನಿಖೆಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈಗ ಪೊಲೀಸರ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ವಿಚಾರಗಳು ಹೊರಬರುತ್ತೆ, ಸಹಜವಾದಂತಹ ಪ್ರಶ್ನೆ. ಮತ್ತೆ ಈ ಪ್ರಕರಣದಲ್ಲಿ ಏನಾದರೂ ಮೇಜರ್ ಟ್ವಿಸ್ಟ್ ಸಿಗುತ್ತಾ ಅನ್ನೋದು ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಾದಂತಹ ಬೆಳವಣಿಗೆಗಳೇನು ಅಂದರೆ, ಆ ವ್ಯಕ್ತಿ ಯಾವಾಗ ಸತ್ತ, ಕೇಸ್ನಲ್ಲಾದಂತಹ ಬೆಳವಣಿಗೆಗಳು, ಅದರ ಡೀಟೇಲ್ಸನ್ನು ಗಮನಿಸ್ತಾ ಇದ್ರಿ. ರೇಣುಕಾಸ್ವಾಮಿ ಮರ್ಡರ್ ಟೈಮ್ ಲೈನ್ ಈ ರೀತಿ ಇದೆ. ಜೂನ್ 7 ಚಿತ್ರದುರ್ಗದಿಂದ ಸಂಜೆ ರೇಣುಕಾಸ್ವಾಮಿ ಅವರನ್ನು ಕಿಡ್ನ್ಯಾಪ್ ಮಾಡಲಾಗುತ್ತೆ. ಬೆಂಗಳೂರಿಗೆ ಬಂದಮೇಲೆ ಕಿಡ್ನ್ಯಾಪ್ ಆಗಿದ್ದು. ಆತನನ್ನು ಅಲ್ಲಿಯವರೆಗೂ ಒಂದು ಫೇಕ್ ಅಕೌಂಟ್ನಲ್ಲಿ ಒಂದು ಹುಡುಗಿಯ ಹೆಸರಿನಲ್ಲಿ ಚಾಟ್ ಮಾಡಿ ಬೆಂಗಳೂರಿಗೆ ಕರೆಸಿಕೊಳ್ಳಲಾಗುತ್ತೆ. ರಾತ್ರಿ ಹೊತ್ತಿಗೆ, ಜೂನ್ 7 ರಾತ್ರಿ ಹೊತ್ತಿಗೆ ಪಟ್ಟಣಗೇರಿಯ ಶೆಡ್ಗೆ ರೇಣುಕಾಸ್ವಾಮಿಯವರನ್ನು ಶಿಫ್ಟ್ ಮಾಡಲಾಗುತ್ತೆ. ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಅವರನ್ನು ಕಿಡ್ನ್ಯಾಪ್ ಮಾಡುವಂತಹ ಕೆಲಸ ಮಾಡುತ್ತೆ. ಇಡೀ ರಾತ್ರಿ ದರ್ಶನ್ ಬೆಂಬಲಿಗರು ಆಪ್ತರಿಂದ ರೇಣುಕಾಸ್ವಾಮಿಯ ಮೇಲೆ ಹಿಗ್ಗ ಮುಗ್ಗ ಹಲ್ಲೆ ಮಾಡಲಾಗುತ್ತೆ. ದನುಗು ಬಡ್ದಂಗೆ ಬಡಿತಾರೆ. ಸಿಕ್ಕ ಸಿಕ್ಕ ವಸ್ತುಗಳಿಂದ ಅವರ ಮೇಲೆ ಹಲ್ಲೆ ಆಗುತ್ತೆ. ಜೂನ್ 8 ಸತತ 24 ಗಂಟೆಗಳ ಕಾಲ ರೇಣುಕಾಸ್ವಾಮಿಗೆ ಟಾರ್ಚರನ್ನು ಕೊಡ್ತಾರೆ. ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ಕೊಡುವಂತಹ ಕೆಲಸ ಆಗುತ್ತೆ. ಇನ್ನು ಜೂನ್ 8 ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಮತ್ತು ಪವಿತ್ರಗೌಡ ಇದ್ರು ಎಂಬಂತಹ ಮಾಹಿತಿ ಇದೆ. ಈಗಾಗಲೇ CCTV ಫುಟೇಜನ್ನು ಕೂಡ ನಾವು ಗಮನಿಸಿದ್ವಿ. ಅದು ದರ್ಶನ್ ಅವರದ್ದೇ ಕಾರು ಜೂನ್ 8 ಶೆಡ್ಗೆ ಹೋಗುತ್ತೆ. ಇನ್ನು ಜೂನ್ 9 ತೀವ್ರ ಸ್ವರೂಪದ ಹಲ್ಲೆ ಆಗುತ್ತೆ. ಕಾರಣ, ರೇಣುಕಾಸ್ವಾಮಿ ನಸುಕಿನ ಜಾವ ಸಾವನ್ನಪ್ತಾರೆ, ಉಸಿರನ್ನು ಚೆಲ್ತಾರೆ, ಡೆತ್ ಆಗಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅದಾದ ಮೇಲೆ ಜೂನ್ 9 ಬೆಳಗ್ಗಿನ ಜಾವಕ್ಕೆ ಸುಮ್ಮನಹಳ್ಳಿಯ ಮೋರಿ ಬಳಿ ಶವವನ್ನು ಎಸೆದು ದರ್ಶನ್ ಆ್ಯಂಡ್ ಗ್ಯಾಂಗ್ ಅಲ್ಲಿಂದ ಕಾಲ್ ಕೀಳುತ್ತೆ, ಎಸ್ಕೇಪ್ ಆಗುತ್ತೆ. ಅದಾದ ಮೇಲೆ ಅಸಲಿ ಆಟ ಶುರುವಾಗುತ್ತೆ. ಏನಾಗುತ್ತೆ, ಜೂನ್ 9 ಅಂದರೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ ರೇಣುಕಾಸ್ವಾಮಿ ಶವ ಪತ್ತೆ ಆಗುತ್ತೆ. ಲೋಕಲಿಯಲ್ಲೊಬ್ಬರು ನೋಡ್ತಾರೆ, ವಾಚ್ಮ್ಯಾನ್ ಒಬ್ಬರು ನೋಡ್ತಾರೆ, ಪೊಲೀಸರಿಗೆ ಇದರ ಇನ್ಫಾರ್ಮ್ ಮಾಡ್ತಾರೆ, ಈ ರೀತಿಯ ಅನ್ನೋನ್ ಪರ್ಸನ್ನ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಬಂದು ನೋಡಿ ಅಂಥೇಳಿ. ಜೂನ್ 9 ರೇಣುಕಾಸ್ವಾಮಿ ಶವದ ಮೇಲೆಯೇ 15 ಗಾಯಗಳ ಗುರುತು ಪತ್ತೆಯಾಗುತ್ತೆ. ಅವಾಗ ಪೊಲೀಸ್ ಅಂತಾರೆ, ಇದೊಂದು ಸಹಜ ಸಾವಲ್ಲ, ಇದೊಂದು ಆಕ್ಸಿಡೆಂಟ್ ಅಲ್ಲ, ಇದೊಂದು ಪೂರ್ವ ನಿಯೋಜಿತ ಕೊಲೆ ಇರಬಹುದು ಅನ್ನುವಂತಹ ಅನುಮಾನ ಅವರಿಗೆ ವ್ಯಕ್ತವಾಗುತ್ತೆ. ಜೂನ್ 9 ರೇಣುಕಾಸ್ವಾಮಿಯ ಮೂಗು, ಬಾಯಿ, ದವಡೆಯ ಮೇಲೆ ಸುಟ್ಟ ಗಾಯಗಳು ಕೂಡ ಕಂಡುಬರುತ್ತೆ. ಜೂನ್ 10 ಮಧ್ಯಾಹ್ನ 12 ಗಂಟೆಗೆ ಶವ ರೇಣುಕಾಸ್ವಾಮಿಯದ್ದು ಅನ್ನುವಂತಹ ಐಡೆಂಟಿಫೈ ಆಗುತ್ತೆ. ಅವರ ಕುಟುಂಬಸ್ಥರಿಗೆ ಇನ್ಫಾರ್ಮ್ ಮಾಡುವಂತಹ ಕೆಲಸ ಆಗುತ್ತೆ. ಅಗೇನ್ ಜೂನ್ 10 ಸಂಜೆ 4 ಗಂಟೆಗೆ ರೇಣುಕಾಸ್ವಾಮಿ ಕೊಂದಿದ್ದು ತಾವೇ ಅಂಥೇಳಿ ಪೊಲೀಸರ ಮುಂದೆ ಮೂವರು ಬಂದು ಶರಣಾಗ್ತಾರೆ, ಸರೆಂಡರ್ ಆಗ್ತಾರೆ. ಅಗೇನ್ ಜೂನ್ 10 ರಾತ್ರಿ 8 ಗಂಟೆಗೆ ಪೊಲೀಸರಿಂದ ಮತ್ತೆ 4 ಆರೋಪಿಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಆಗುತ್ತೆ.
ಜೂನ್ 10 ವಿಚಾರಣೆಯ ವೇಳೆ ದರ್ಶನ್ ಪವಿತ್ರಗೌಡ ಹೆಸರು ಈ ಪ್ರಕರಣದಲ್ಲಿ ಹೊರಬರುತ್ತೆ. ಆರೋಪಿಗಳು ಸತ್ಯವನ್ನ ಕಕ್ಕುತ್ತಾರೆ. ಈ ಸಂದರ್ಭದಲ್ಲಿ ಜೂನ್ 11 ಅಂದರೆ ಇವತ್ತು ಬೆಳಗ್ಗೆ 8:30ಕ್ಕೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ.